ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ಎಚ್ ಪಿ ಪ್ರಶಾಂತ್. ಎಚ್ ಪಿ ಪ್ರಶಾಂತ್ ಅಂತ. ಎಲ್ಲಿಂದ ಸರ್ ಈಗ ನೀವು ವಿಜೇತರಾಗಿರುವಂಥದ್ದು? ಎ ಪಿ ಎಂ ಸಿ ಮೆಂಬರ್ ಆಗಿ. ನಾನು ಎ ಪಿ ಎಂ ಸಿ ಮೆಂಬರ್, ಕೆ ಆರ್ ನಗರ ವರ್ತಕ ಕ್ಷೇತ್ರದಿಂದ ಮೆಂಬರ್ ಆಗಿ ಏನ್ ಅನ್ನಿಸ್ತಾ ಇದೆ ಸರ್ ಈಗ ನಿಮಗೆ? ಏನ್ ಅನ್ನಿಸ್ತಾ ಇದೆ ಅಂದ್ರೆ, ಇದೇ ಮೊದಲನೇ ಬಾರಿ ಸ್ಪರ್ಧಿಸ್ತಾ ಈ ಬಾರಿ ನಿಮ್ಮ ಲೀಡಿಂಗ್ ವೋಟ್ ಏನಿದೆ ಸರ್? ಈಗ ನಾನು 20 ಓಟು ಮತಗಳಿಂದ ದೇಶದಲ್ಲಿ ಆಗಿದ್ದೀನಿ. ಒಟ್ಟು ಓಟ್ ಇದ್ದಿತ್ತು ಸರ್ ನಮ್ಮಲ್ಲಿ? ಒಟ್ಟು ಮತದಾನ ಇದ್ದಿದ್ದು 45. 45 ಮತದಾನಗಳಿದೆ. ಯಾವ ಪಕ್ಷದ ಫಾಲೋವರ್ಸ್ ಆಗಿರುವಂತದ್ದು ಸರ್? ಈಗ ನಾವು ಕಾಂಗ್ರೆಸ್ ಪಕ್ಷದ ಫಾಲೋವರ್. ಕಾಂಗ್ರೆಸ್ ಪಕ್ಷದ ಫಾಲೋವರ್ಸ್ ಆಗಿರುವಂತದ್ದು ಸರ್. ಈಗ ಯಾವ ರೀತಿ ಈಗ ನಿಮ್ದು ಈಗ ಆಲ್ರೆಡಿ 2.5 ವರ್ಷ ಅವಧಿ ಮುಗಿದಿದೆ, ಈ 2.5 ವರ್ಷ ಅವಧಿ ಯಾವ ರೀತಿ ಒಂದು ಜನಸೇವೆ ಮಾಡ್ತಾ ಇದೆ ಸರ್? ಕಳೆದ 2.5 ವರ್ಷದಿಂದ ನಾವು ಈಗ ನಾನು ವರ್ತಕ ಕ್ಷೇತ್ರದಿಂದ ಗೆದ್ದು ಪ್ರತಿನಿಧಿ ಆಗಿರೋದ್ರಿಂದ ನಮ್ಮಲ್ಲಿ ಒಂದು 16 ಸೈಟನ್ನು ಈಗ ಹಂಚಲಿಕ್ಕೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಅಪ್ರೂವಲ್ ಆಗಿದ್ದೆ, ಬೆಂಗಳೂರಿಂದ ಅಪ್ರೂವಲ್ ಬಂದಮೇಲೆ ಅವರಿಗೆ ಹಂಚಿಕೆ ಮಾಡಿ ಕೊಡಲಿಕ್ಕೆ ತಯಾರಿ ಮಾಡಿದ್ದೀವಿ. ತಯಾರಿ ಮಾಡಿದ್ದೀರ ಸರ್. ಈಗ ಯಾವ ರೀತಿ ಈಗ ಇನ್ನೂ 2.5 ವರ್ಷ ಅವಧಿ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗಿದ್ದೀರಾ, ಇನ್ನು ಮುಂದೆ 2.5 ವರ್ಷ ಅವಧಿ ಇದೆ ಇನ್ನು ನಿಮ್ಮದು, ಈ 2.5 ವರ್ಷ ಅವಧಿಯಲ್ಲಿ ಯಾವ ರೀತಿ ಒಂದು ಜನಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ನಾವು ಪ್ರತಿನಿಧಿಸ್ತಾ ಇರೋದು ವರ್ತಕ ಕ್ಷೇತ್ರದಿಂದ ಆಗಿರೋದ್ರಿಂದ ನಾವು ವರ್ತಕರಿಗೆ ಏನೇನು ಅನುಕೂಲ ಬೇಕು, ಯಾವ ಥರ ಬೇಕು, ಎಲ್ಲ ಥರದ ಸೌಲಭ್ಯವನ್ನು ಕೊಟ್ಟು ಅವರಿಂದ ಉಪಯೋಗ ಮಾಡ್ಕೋಬೇಕಂತ ನಿರೀಕ್ಷೆ ಮಾಡಿದ್ದೀವಿ. ಮತ್ತು ಈ ಉಪಮಾರುಕಟ್ಟೆ ಅಂತೇಳಿ ನಮ್ಮಲ್ಲಿ ಈ ತರಕಾರಿ ಇದು ಹೆಬ್ಬಾಳಲ್ಲಿದೆ, ಅದನ್ನು ಸ್ಥಳಾಂತರ ಮಾಡಬೇಕು, ಈಗ ಕೆ ಆರ್ ನಗರ ಮಾರುಕಟ್ಟೆಗೆ ಸ್ಥಳಾಂತರ ಮಾಡಬೇಕು ಅಂಥೇಳಿ ನಾವು ಉದ್ದೇಶ ಮಾಡಿದ್ದೀವಿ. ಅದನ್ನು ಈಗ ಅದರ ಬಗ್ಗೆ ಏನೀಗ ನಿಮ್ಮ ಏನು ಒಂದು ಜನಗಾರರಿದ್ದಾರೆ, ಅವರೆಲ್ಲ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ? ಅದು ಏನಾಗ್ತದೆ ಅಂದರೆ, ಇದರಲ್ಲಿ ರಾಜಕೀಯ ಇರೋದರಿಂದ ಅವರು ಇಲ್ಲಿಗೆ ಬರಲಿಕ್ಕೆ ಹೋಗ್ತಾ ಇಲ್ಲ, ರೈತರು ಇಲ್ಲಿಗೆ ಬರಲಿಕ್ಕೆ ಹೋಗ್ತಾ ಇಲ್ಲ. ಯಾಕೆಂದರೆ ಅಲ್ಲಿ ಹಾವಳಿ ಜಾಸ್ತಿ, ಅವರು ರೇಟ್ ಏನಿದ್ರೂ ಟೆಂಡರ್ ಆದಮೇಲೆ ರೇಟ್ ಬರೆಯೋದಿಲ್ಲ. ಅವ್ರು ಬರೆಯೋದು ಏನಿದ್ರು ತಮಿಳ್ನಾಡಲ್ಲಿ ಟೆಂಡರ್ ಆದಮೇಲೆ ಇಲ್ಲಿ ಜನಕ್ಕೆ ಸಂದಾಯ ಮಾಡ್ತಾರೆ ಅಮೌಂಟ್ನ, ಆ ರೇಟಿಗೆ ಅಲ್ಲಿ ಏನು ರೇಟ್ ಆಗುತ್ತೆ ಅದನ್ನು ನೋಡ್ಕೊಂಡು ಸಂದಾಯ ಮಾಡ್ತಾರೆ. ವಿನ ಇಲ್ಲಿ ಮುಂಚೆನೆ ತೂಕ ಆದ ತಕ್ಷಣ ದುಡ್ಡಾಗಲಿ ವ್ಯವಹಾರ ಆಗಲಿ ಮಾಡೋದಿಲ್ಲ, ಹಾಗಾಗಿ ಅದನ್ನು ನಮ್ಮ ವ್ಯಾಪ್ತಿಗೆ ಒಳಪಟ್ಟು ನಮ್ಮ ಎ ಪಿ ಎಂ ಸಿ ಯಾರ್ಡಿಗೆ ತರಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ಅದರಿಂದ ಈಗ ಸರ್ ಜನತೆ ಯಾವ ರೀತಿ ಒಂದು ಅನುಕೂಲತೆ ಆಗ್ಬೋದು ಅಂತ ನೀವು ಈಗ ನಿರ್ಧಾರ ಮಾಡಿದ್ದೀರಾ ಸರ್? ಅದರಿಂದ ರೈತರಿಗಂತೂ ತುಂಬಾ ಅನುಕೂಲ ಆಗ್ತದೆ, ಯಾಕಂದ್ರೆ ನಿಮಗೆ ಫಸ್ಟೇ ರೇಟ್ ಸಿಗ್ತದೆ, ಮುಂಚೆನೆ ನಿಮಗೆ ರೇಟ್ ಅಂತೂ ಕನ್ಫರ್ಮ್ ಆಗಿ ಮುಂಚೆ ಸಿಗುತ್ತೆ, ತೂಕ ಹಾಕಂದ ತಕ್ಷಣ ರೇಟ್ ಸಿಗುತ್ತೆ. ತಕ್ಷಣ ರೇಟ್ ಸಿಗುತ್ತೆ ನಿಮಗೆ, ಹಾಗಾಗಿ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಒಂದು ಅನುಕೂಲತೆ ಆಗಿ ಒಂದು ಜನಸೇವೆ ಮಾಡಬೇಕು ಅಂತ. ಸರ್, ಈಗ ಜನತೆಗಳು ತಮ್ಮ ಹತ್ರ ಬಂದು ಯಾವ ರೀತಿ ಅವರ ಒಂದು ಪ್ರಶ್ನವಾಗಿರ್ಬೋದು, ಏನೇ ಒಂದು ಸಲಹೆ ಬೇಕಾದ್ರೆ ಯಾವ ರೀತಿ ನಿಮ್ಮನ್ನು ಬಂದು ಭೇಟಿ ಮಾಡ್ತಾ ಹೋಗ್ತಾರೆ? ಅದೇ ನಾನು ಹೇಳಲ್ಲ ಸರ್, ಈಗ ನಾವು ಪತ್ರಿಸ್ತಾ ಇರೋದು ವರ್ತಕ ಕ್ಷೇತ್ರದಿಂದ, ಅದೆಲ್ಲ ತುಂಬಾ ಲಿಮಿಟೆಡ್ ಇರೋಂಥ ಒಂದು ಮತ ಎಲ್ಲರೂ ಸ್ಪಂದನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಸರಿ, ಏನೋ ಒಂದು ನಿಮಗೆ ಈ ಒಂದು ರಾಜಕೀಯ ಜೀವನಕ್ಕೆ ಬರೋದಕ್ಕೆ ಹುಡುಕೊಳ್ಳುವಂತ ಇದ್ದಾರೆ ಸರ್? ನಾವು ಕಾಂಗ್ರೆಸ್ ಫಾಲೋವರ್ ಆಗಿರೋದ್ರಿಂದ ಮುಂಚೆನು ನಮ್ಮ ತಂದೆನು ಎ ಪಿ ಎಂ ಸಿ ಮೆಂಬರ್ ಆಗಿದ್ರು, ಅವರು ಸತತ ಒಂದು 3-4 ಬಾರಿ ಎ ಪಿ ಎಂ ಸಿ ಇಂದ ಗೆದ್ದೇ ಹೋಗಿರೋದ್ರಿಂದ ನಾವು ಕಾಂಗ್ರೆಸ್ ಯಾವಾಗ್ಲಿಂದನೂ ಇರೋದ್ರಿಂದ ನಮ್ಮ ಗುರುಗಳು ಎಚ್ ವಿಶ್ವನಾಥ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಚ್ ವಿಶ್ವನಾಥ್ ಅವರು ಸರ್, ಈಗ ನಿಮ್ಮ ತಂದೆ ಅವರ ಹೆಸರು ಹೇಳಕ್ಕೆ ಇಷ್ಟಪಡ್ತೇನೆ. 3 ವರ್ಷಗಳ ಸ್ವತಃ ವಿಜೇತರವಾಗಿದ್ದಾರೆ ಅಂತ ಹೇಳಿ ಬಾರಿ. ಅವರ ಹೆಸರು ಸರ್? ನಮ್ಮ ತಂದೆ ಎಚ್ ಎಲ್ ಪದ್ಮನಾಭ್. ಎಚ್ ಎಲ್ ಪದ್ಮನಾಭ್ ಅವರು ಸಹ ಇದೇ ಒಂದು ಊರಿನಲ್ಲಿ ನಿಂತು ಇಲ್ಲ ಅವರು ನಾಮಿನಿ ಆಗಿದ್ರು, ಗೌರ್ಮೆಂಟ್ ನಾಮಿನಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು, ಎ ಪಿ ಎಂ ಸಿ ಕಾರ್ಯನಿರ್ವಹಿಸ್ತಾ. ಸರ್, ಈಗ ಏನು ಈಗ ನೀವು ಈ ಸ್ಥಾನಕ್ಕೆ ಬಂದಿದ್ದೀರ, ಅದೇ ರೀತಿ ಏನೀಗ ಈ ಸ್ಥಾನದಲ್ಲಿ ಇಟ್ಕೊಂಡಿದ್ರೆ ಏನು ಆ ಜನತೆಗೆ ಯಾವ ರೀತಿ ಒಂದು ಒಂದು ಸಿಹಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಎಲ್ಲರಿಗೊಂದು ಕೃತಜ್ಞತೆ ಸಲ್ಲಿಸಿ ಕೃತ ಧನ್ಯವಾದ.